ವಿಲಕ್ಷಣ ನಟ ಪ್ರಕಾಶ್ ರಾಜ್ಗೆ ಜೀವ ಬೆದರಿಕೆ ಹಾಕಲಾಗಿದೆಯಂತೆ. ಈ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗಿದೆ. ನಟ ಪ್ರಕಾಶ್ ರಾಜ್ಗೆ ಜೀವ ಬೆದರಿಕೆ ಹಾಕಲಾಗಿದೆ. ಕಳೆದ ರಾತ್ರಿ ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಬೆದರಿಕೆಯನ್ನ ಉಡ್ಡಲಾಗಿದೆ. ನಾಲ್ವರು ದುಷ್ಕರ್ಮಿಗಳಿಂದ ಧಮಕಿ ಹಾಕಲಾಗಿದೆ. ಇನ್ನು ಪ್ರಕಾಶ್ ಎಲ್ಲಿ ಉಳಿದುಕೊಳ್ತಾನೆ ಅಂತ ಪ್ರಶ್ನೆಯನ್ನ ಕೇಳಿ ಧಮಕಿ ಹಾಕಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಹೋದ ಕೂಡಲೇ ದುಷ್ಕರ್ಮಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇನ್ನು ಜೀವ ಬೆದರಿಕೆ ಬಗ್ಗೆ ಸ್ವತಃ ಮಾಹಿತಿಯನ್ನ ಬಯಲು ಮಾಡಿದ್ದಾರೆ ಪ್ರಕಾಶ್ ರೈ. ನನಗೆ ಇಲ್ಲಿ ಆತಂಕದ ವಾತಾವರಣವಿದೆ ಅಂತ ಪ್ರಕಾಶ್ ರೈ ಹೇಳಿಕೊಂಡಿದ್ದಾರೆ. ಎಸ್ ಸಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಮಂಗಳೂರು ರಿಪೋರ್ಟರ್ ಸುಖಪಾಲ್ ಪೊಳಲಿ. ಸುಖಪಾಲ್, ಯಾವ ರೀತಿ ಧಮಕಿ ಹಾಕಿದ್ರಂತೆ, ಹಾಗೆ ಈಗ ಪ್ರಕಾಶ್ ರೈ ಡ್ರೈವರ್ ನ ಹೋಗಿ ಮಾತನಾಡಿಸ್ತಾರೆ, ಅವ್ರ ಹತ್ರ ಹೋಗಿ ಧಮಕಿ ಹಾಕ್ತಾರೆ ಅಂದ್ರೆ ಯಾರು ಪರಿಚಯಸ್ಥರೇ ಇರ್ಬೇಕಲ್ವಾ? ಹೌದು, ಪ್ರಕಾಶ್ ರೈ ಇವತ್ತು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿಕ್ಕೆ ಮಂಗಳೂರಿಗೆ ಬರ್ತಾರೆ ಅನ್ನುವಂತ ಮಾಹಿತಿ ಇತ್ತು. ಈ ಹಿನ್ನೆಲೆಯಲ್ಲಿ ವಿಮಾನ ನಿಲ್ದಾಣಕ್ಕೆ ಯಾರು ನಾಲ್ವರು ದುಷ್ಕರ್ಮಿಗಳು ಬಂದಿದ್ರಂತೆ. ಆ ಸಂದರ್ಭದಲ್ಲಿ ಮೊದಲಿಗೆ ಕಾರ್ ಡ್ರೈವರ್ ಹತ್ರ ವಿಚಾರಿಸ್ಕೊಳ್ತಾರೆ, ಪ್ರಕಾಶ್ ರೈ ಅವರು ಎಲ್ಲಿ ಇವತ್ತು ರಾತ್ರಿ ಸ್ಟೇ ಮಾಡ್ತಾರೆ ಅನ್ನೋದನ್ನ ವಿಚಾರಿಸ್ಕೊಳ್ತಾರೆ. ಆಮೇಲೆ ಪ್ರಕಾಶ್ ರೈ ಬಂದಂತ ಸಂದರ್ಭದಲ್ಲೂ ಅವರ ಕಾರ್ ನ ಹತ್ರ ಬಂದು ಅವ್ರ ಹತ್ರ ಡ್ರೈವರ್ ಹತ್ರ ಮಾತಾಡ್ತಾರೆ, ಜೊತೆಗೆ ನೀವ್ ಎಲ್ಲಿ ಉಳ್ಕೊಳ್ತೀರಾ ಅನ್ನುವಂಥದ್ದನ್ನ ಕೇಳಿದ್ದಾರೆ ಡ್ರೈವರ್ ಹತ್ರನು. ಹಾಗಾಗಿ ಅದು ಒಂದು ರೀತಿಯಲ್ಲಿ ಧಮಕಿ ಅನ್ನುವಂಥದ್ದು ಅನಿಸಿರುವಂತದ್ದು ಆ ಸಂದರ್ಭ ಅದನ್ನ ಈ ಸಂದರ್ಭದಲ್ಲಿ ಈಗ ಅವರು ಹೇಳ್ಕೊಂಡಿರುವಂತದ್ದು. ಮಂಗಳೂರಿನ ಪ್ರೆಸ್ ಕ್ಲಬ್ ಅಲ್ಲಿ ಪತ್ರಿಕಾಗೋಷ್ಠಿಯ ಸಂವಾದ ಇತ್ತು. ಆ ಸಂದರ್ಭದಲ್ಲಿ ಅವರು ತನಗೆ ಈ ರಾಜ್ಯದಲ್ಲಿ ಬಹಳಷ್ಟು ಭಯದ ಆತಂಕದ ವಾತಾವರಣ ಇದೆ ಅನ್ನುವಂಥದ್ದನ್ನು ಅವರು ಹೇಳ್ಕೊಂಡಿರುವಂತದ್ದು. ಈ ಹಿಂದೆನೂ ಮಂಗಳೂರಿಗೆ ಬಂದು ಬರುವಂತ ಸಂದರ್ಭದಲ್ಲಿ ಪ್ರಕಾಶ್ ರೈಗೆ ಸಾಕಷ್ಟು ಬಾರಿ ಕಪ್ಪು ಬಾವುಟಗಳನ್ನ ತೋರಿಸಲಾಗಿತ್ತು. ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಮಾಡಿರುವಂತದ್ದು, ಹಿಂದೂ ವಿರೋಧಿ ಹೇಳಿಕೆಗಳನ್ನ ಪ್ರಕಾಶ್ ರೈ ಆಗಾಗ ಹೇಳ್ತಾ ಇದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಹೇಳಿರುವಂತದ್ದು. ಆ ಕಾರಣದಿಂದಲೇ ಇವತ್ತಿನ ನಿನ್ನೆ ನಡೆದಿರುವಂತ ಘಟನೆನು ಅದೇ ಕಾರಣದಿಂದ ಆಗಿರುವಂತ ಸಾಧ್ಯತೆಗಳು ಇರುವಂತದ್ದು. ಓಕೆ, ಈಗ ವಿಮಾನ ನಿಲ್ದಾಣದಲ್ಲಿ ನಾಲ್ವರು ಬೆದರಿಕೆ ಹಾಕಿರುವಂತದ್ದು, ಸೊ ಅಲ್ಲಿ ಸಿಸಿ ಕ್ಯಾಮ್ ಫುಟೇಜಸ್ ಎಲ್ಲ ಇರುತ್ತಲ್ವಾ, ಸೊ ಆರೋಪಿಗಳನ್ನ ಹಿಡಿಯೋದಕ್ಕೆ ಈಸಿ ಆಗುತ್ತೆ ಅನ್ಸುತ್ತೆ. ಅದೇ, ತಕ್ಷಣಕ್ಕೆ ಅಲ್ಲಿ ಇದ್ದಂತ ಪೊಲೀಸರು ಬಂದಿದ್ರು. ಆ ಸಂದರ್ಭದಲ್ಲಿ ಅವರು ದುಷ್ಕರ್ಮಿಗಳಲ್ಲಿಂದ ಪರಾರಿಯಾಗಿದ್ದಾರೆ. ಆ ಬಳಿಕ ಪೊಲೀಸರ ಗಮನಕ್ಕೆ ಪ್ರಕಾಶ್ ರೈ ಅವರು ತಂದಿದ್ದಾರೆ ಅನ್ನುವಂಥದ್ದನ್ನ ಅವರು ಈಗ ಹೇಳ್ಕೊಂಡಿದ್ದಾರೆ. ಪೊಲೀಸರು ಆಮೇಲೆ ತನಿಖೆಯನ್ನು ಸಹ ಮಾಡಿದ್ದಾರೆ. ಅಲ್ಲಿ ಸಿಸಿ ಕ್ಯಾಮೆರಾಗಳು ಸಾಕಷ್ಟು ಇರೋದ್ರಿಂದ ಆರೋಪಿಗಳ ಪತ್ತೆಗೆ ಏನು ಕಷ್ಟ ಆಗ್ಲಿಕ್ಕಿಲ್ಲ ಶಕುಂತಲಾ. ಓಕೆ, ಥ್ಯಾಂಕ್ ಯು ಸುಖಪಾಲ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.